a votary of truth. ಸಂಗೀತ ವಿದ್ಯಾನಿಧಿ ವಿದ್ವಾನ್ ಡಾಕ್ಟರ್ ಆರ್ ವಿಶ್ವೇಶ್ವರನ್ ಇಸ್ ಎ ವೀಣಾ ಮ್ಯಾಸ್ತ್ರೋ ಹೂ ರೆಪ್ರೆಸೆಂಟ್ಸ್ ದ ಮೈಸೂರ್ ಸ್ಕೂಲ್ ಆಫ್ ಮ್ಯೂಸಿಕ್ ಆ್ಯಂಡ್ ಬಿಲಾಂಗ್ಸ್ ಟು ದ ಗ್ರೂಪ್ ನೋನ್ ಆಸ್ ಮೈಸೂರ್ ಬ್ರದರ್ಸ್. ಹಿ ಬಿಲಾಂಗ್ಸ್ ಟು ದ ಫಸ್ಟ್ ಬ್ಯಾಚ್ ಆಫ್ ಇಂಡಾಲಜಿ ಸ್ಟೂಡೆಂಟ್ಸ್ ಟ್ರೈನ್ಡ್ ಬೈ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿ ಆ್ಯಂಡ್ ಎ ಕ್ಲಾಸಿಕಲ್ ಮ್ಯೂಸಿಷಿಯನ್ ಆಫ್ ಗ್ರೇಟ್ ರೆಪ್ಯೂಟ್. He has performed extensively in India and abroad. He has taught several generations of students and worked as a professor and principal of Mysore University College of Fine Arts and Music. Recently, he was honored with a doctorate from Srimati Gangubai Hanigal Music and Fine Arts University, Mysore. ನಾನು ರಾ ವಿಶ್ವೇಶ್ವರ. ಸಂಗೀತ ಕ್ಷೇತ್ರದಲ್ಲಿ ಪ್ರಪಂಚದಲ್ಲಿ ಕೆಲವು ಜನಕ್ಕೆ ಗೊತ್ತು, ಭಾರತದಲ್ಲಿ ಎಲ್ಲರಿಗೂ ಗೊತ್ತು. ನಾನು ಮಹಾರಾಜ ಕಾಲೇಜಿನ ಇಂಡಾಲಜಿ ವಿಭಾಗ ಪ್ರಾರಂಭವಾದಾಗ ಪ್ರಾರಂಭದ ವಿದ್ಯಾರ್ಥಿ, ಮೊದಲ ವಿದ್ಯಾರ್ಥಿ ಅಂತಲೇ ಹೇಳ್ಬೋದು. ಡಾಕ್ಟರ್ ಗೋಪಾಲಸ್ವಾಮಿಗಳು ಪ್ರಿನ್ಸಿಪಲ್ ಆಗಿದ್ದರು. ನೀನು ಬೇರೆ ಸೈಕಾಲಜಿ ಅದು ಇದ್ರೆ ತೊಗೊಂಡು ನೀನೇನು ಮಾಡ್ತೀಯಾ, ಇಂಡಾಲಜಿ ನಾವು ಓಪನ್ ಮಾಡ್ತಾ ಇದ್ವಿ ಅದಕ್ಕೆ ಸೇರ್ಕೊ ಅಂತ ಹೇಳಿ ಅದು ಡಾಕ್ಟರ್ ಗೋಪಾಲಸ್ವಾಮಿಯವರು ಹೇಳಿದ್ದು ಪರಿಣಾಮಕಾರಿಯಾಗಿ ಹೇಳಿದ್ರು. ಅದರಿಂದ ಇಂಡಾಲಜಿಗೆ ಸೇರಿದ ಮೊಟ್ಟ ಮೊದಲ ವಿದ್ಯಾರ್ಥಿ ನಾನು. ಇಂಡಾಲಜಿ ವಿಭಾಗ ಪ್ರಾರಂಭ ಆದಾಗ ಇದು 1951. ಇದಕ್ಕೆ ಯಾರು ಬುನಾದಿಯನ್ನು ಹಾಕಿದ್ರು ಅಂತೇಳಿ ನಾವು ವಿದ್ಯಾರ್ಥಿಗಳಾಗಿ ಸೇರಿದ ಮೇಲೆ ನಮಗೆ ಗೊತ್ತಾದಂಥ ವಿಷಯ. ಆಗ ಚರಿತ್ರೆ ವಿಭಾಗದ ಮುಖ್ಯಸ್ಥರಾಗಿದ್ದಂಥವರು ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು. ಅಷ್ಟೊತ್ತಿಗೆ ಭಾರತೀಯ ಸಂಸ್ಕೃತಿ ಅಂಥೇಳಿ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು ಬರೆದಂಥ ಪುಸ್ತಕ ಪಬ್ಲಿಷ್ ಆಗಿತ್ತು. ಆ ಪುಸ್ತಕವನ್ನು ನಾನು ನೋಡಿದ್ದೆ. ಅಪ್ಪಟ ಭಾರತೀಯ ಸಂಸ್ಕೃತಿಯ ಪ್ರತಿನಿಧಿ ಆಗಿದ್ದಂಥ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು ಮತ್ತು ಭಾರತೀಯ ಸಂಸ್ಕೃತಿಯ ಆಳವಾದ ಅಧ್ಯಯನ ಮಾಡಿದ್ದಂಥ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು ಇದರ ಪೂರ್ತಿ ಇಂಡಾಲಜಿ ಅಂತಂದರೆ ಭಾರತೀಯ ಸಂಸ್ಕೃತಿ ಶಾಸ್ತ್ರ ಅದು ಹೇಗಿರಬೇಕು ಅಂತಂದರೆ ಅದನ್ನು ಆಮೂಲಾಗ್ರವಾಗಿ ಈ ಭಾರತೀಯ ಸಂಸ್ಕೃತಿಯ ಪ್ರತಿಯೊಂದು ವಿಭಾಗವನ್ನು ಪ್ರತಿಯೊಂದು ಅಂಶವನ್ನು ಎಳೆಯಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಹೇಗೆ ಇರಬೇಕೋ ನಾವು ಭಾರತೀಯ ಸಂಸ್ಕೃತಿ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದೀವಿ ಅಂತ ಹೇಳಿ ಹೇಳೋದಕ್ಕೆ ಹೇಗೆ ಗರ್ವ ಪಡಬೇಕು, ಈ ಒಂದು ಅದ್ಭುತವಾದ ಫಾರ್ಮ್ಯಾಟನ್ನು ಹಾಕಿಕೊಟ್ಟಂಥವರು ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು ವಿಶ್ವವಿದ್ಯಾಲಯಕ್ಕೆ. ಅದೇ ಫಾರ್ಮ್ಯಾಟಲ್ಲಿ ಅಂದರೆ ಈ ಫಾರ್ಮ್ಯಾಟ್ ಏನು ಅಂತ ಅನ್ನೋದು ಅಂಥದ್ದು ಬಹಳ ಮುಖ್ಯವಾದಂಥದ್ದು. ಇದು ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳ ಕಲ್ಪನೆ. ಇಂಡಾಲಜಿ ಅಂತಂದರೆ ಭಾರತೀಯ ಸಂಸ್ಕೃತಿ ಶಾಸ್ತ್ರ ಅಂತಂದರೆ ಭಾರತೀಯ ಸಂಸ್ಕೃತಿಯ ಚರಿತ್ರೆ ಅನಿವಾರ್ಯವಾಗಿದೆ. ಓಕೆ, ಆದ್ದರಿಂದ ಚರಿತ್ರೆ ಇರಬೇಕು. ಭಾರತೀಯ ಸಂಸ್ಕೃತಿ ಅಂತನ್ನೋದು ಬರೀ ನಮ್ಮ ದೇಶಕ್ಕೆ ಸೀಮಿತವಲ್ಲ, ಪೌರ್ವಾತ್ಯ ಹಲವಾರು ದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯೇ ಹರಡಿಕೊಂಡಿದೆ ಅಂತನ್ನೋದು ಚರಿತ್ರೆ ಸಾಬೀತುಪಡಿಸುವಂಥ ವಿಷಯ.
ಹಾಗಾಗಿ ಈ ಯಾವ ಇಂಡೋನೇಷ್ಯಾ, ಬಾಲಿ, ಜಾವಾ, ಸುಮಾತ್ರಾ, ಕಾಂಬೋಡಿಯಾ, ಥೈಲ್ಯಾಂಡ್, ಈ ಎಲ್ಲ ಪ್ರದೇಶಗಳಲ್ಲೂ ಇತ್ಯಾದಿ ಎಲ್ಲ ಪ್ರದೇಶಗಳಲ್ಲೂ ಭಾರತೀಯ ಸಂಸ್ಕೃತಿ ಎಷ್ಟು ಆಳವಾಗಿ ಪ್ರಸರಿಸಿತ್ತು, ಅಲ್ಲಿ ನೆಲೆಸಿತ್ತು ಅಂತ ಅನ್ನೋದರ ಅಧ್ಯಯನ ಅದು ತುಂಬ ಮುಖ್ಯವಾಗಿತ್ತು. ಅದನ್ನು ಚರಿತ್ರೆಗೆ ಸಂಬಂಧಪಟ್ಟಂತೆ ಈ ಮುಖ್ಯವಾದ ಎರಡು ವಿಷಯಗಳನ್ನು ಇದ್ರ ಜೊತೆಗೆ ನಮಗೆ ಭಾರತೀಯ ಸಂಸ್ಕೃತಿ ಅಂತಂದರೆ ಅದಕ್ಕೆ ಮೂಲವಾದಂಥ ಆಧಾರವೇ ಸಂಸ್ಕೃತ ಭಾಷೆ, ವೇದ ಸಂಸ್ಕೃತಿ ಇದು ಭಾರತೀಯ ಸಂಸ್ಕೃತಿ ಅಂತಂದರೆ. ವೇದ ಸಂಸ್ಕೃತಿಯಾಗಿ ನಮಗೆ ಸಂಸ್ಕೃತದಲ್ಲಿ ಆಳವಾದ ಅಧ್ಯಯನ ನಾವು ಮಾಡೋದಕ್ಕೆ ಸಾಧ್ಯವಿದ್ದರೆ ಮಾತ್ರವೇ ಭಾರತೀಯ ಸಂಸ್ಕೃತಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ, ಅದನ್ನು ಆಸ್ವಾದಿಸೋಕ್ಕೆ ಸಾಧ್ಯ, ಅದರ ವಿಷಯದಲ್ಲಿ ಹೇಳೋದಕ್ಕೆ ಸಾಧ್ಯ ಅಂತನ್ನುವಂಥದ್ದು ಈ ಒಂದು ದೊಡ್ಡ ವಿಶಾಲವಾದಂತಹ ದೃಷ್ಟಿ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳದು. ನಮಗೆ ಅವರು ಚರಿತ್ರೆಯ ಪ್ರಾಧ್ಯಾಪಕರು, ಮುಖ್ಯಸ್ಥರು ಆಗಿದ್ದರು ಅಂತನ್ನೋದನ್ನ ಪಕ್ಕಕ್ಕಿಟ್ಟು ಇನ್ಯಾರೊಳಗೆ ಚರಿತ್ರೆಯನ್ನೇ ಹೆಚ್ಚಾಗಿ ತುರುಕಿರೋರು, ಆದರೆ ಶ್ರೀಕಂಠ ಶಾಸ್ತ್ರಿಗಳ ಸಂಸ್ಕಾರ ಎಷ್ಟು ಭಾರತೀಯ ಸಂಸ್ಕೃತಿಯ ಸಂಸ್ಕಾರ ಅದು. ಆದ್ದರಿಂದ ಅವರು ಶೇಕಡ 60%ಕ್ಕಿಂತ ಜಾಸ್ತಿ ಸಂಸ್ಕೃತ ನಮ್ಮ ಕರಿಕ್ಯುಲಮ್ನಲ್ಲಿ ನೆಟ್ಟಿದ್ದರು. ಅಂದರೆ ವೈದಿಕ ಪಾಠಗಳು ಅಂದರೆ ವೇದದ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಎಲ್ಲ ವಿಭಾಗಗಳು ನಮಗೆ ಅಧ್ಯಯನ ಮಾಡಬೇಕು. ಭಾರತೀಯ ಸಂಸ್ಕೃತಿ ಅಂದರೆ ಇದು ತಾನೇ ಮೂಲ. ಹಾಗಾಗಿ ಇಷ್ಟು ಅದರಲ್ಲಿರಬೇಕು. ಕ್ಲಾಸಿಕಲ್ ಸಂಸ್ಕೃತ ಚರಿತ್ರೆ ನಮಗಿರಬೇಕು. ಕಾವ್ಯಗಳು ಒಂದು ಇಂಡಾಲಜಿ ಕೋರ್ಸ್ನಲ್ಲಿ ಇಷ್ಟು ಸಂಸ್ಕೃತ ಹೇಳಿ ಕೇಳಿ ಎಲ್ಲೂ ಇರಲಿಲ್ಲ. ಅಂಥ ಒಂದು ಕಾಂಪ್ರಿಹೆನ್ಸಿವ್ ಒಂದು ಸಂಸ್ಕೃತದ ಒಂದು ಮೇಲ್ಮೆಯ ದೃಷ್ಟಿ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳಿಗೆ ಇದ್ದುದರಿಂದ ನಾವು ಪುನೀತರಾದ್ರೆ ನಾವು ಫಸ್ಟ್ ಬ್ಯಾಚ್. ಇದಾದ ಮೇಲೆ ಫಿಲಾಸಫಿ, ಭಾರತೀಯ ಸಂಸ್ಕೃತಿ ಅಂತಂದರೆ ಭಾರತೀಯ ಸಂಸ್ಕೃತದ ಸಂಸ್ಕೃತ ವಿದ್ಯೆಯ ಆಮೂಲಕರವಾದಂಥ ವೈದಿಕ ಕಾವ್ಯ ಸಾಹಿತ್ಯ ಇತ್ಯಾದಿಗಳು ಎಲ್ಲವೂ, ಜೊತೆಗೆ ಮನುಧರ್ಮಶಾಸ್ತ್ರ ಓದಿದ್ದೀವಿ ನಾವು, ಉಪನಿಷತ್ತುಗಳನ್ನು ಓದಿ ಒಂದು ಉಪನಿಷತ್ತನ್ನು ವಿಸ್ತಾರವಾಗಿ ಓದಿದ್ದೀವಿ, ದಶಮೋಪನಿಷತ್ತುಗಳನ್ನು ಜೊತೆಯಲ್ಲಿ ಓದಿದ್ದೀವಿ, ಅಶ್ವಘೋಷನ ಬುದ್ಧಚರಿತ್ರವನ್ನು ಓದಿದ್ದೀವಿ. ಇದೆಲ್ಲವೂ ಯಾರು ಇದಕ್ಕೆಲ್ಲ ಫಿಲಾಸಫಿ, ಹಿಂದೂ ಫಿಲಾಸಫಿ, ಜೈನ ಫಿಲಾಸಫಿ, ಬುದ್ಧಿಸ್ಟ್ ಫಿಲಾಸಫಿ ಇದೆಲ್ಲ ನಮ್ಮ ಕರಿಕ್ಯುಲಮ್ನಲ್ಲಿತ್ತು. ಇದೆಲ್ಲ ನಾವು ಆ ಮಹಾರಾಜ ಕಾಲೇಜಿನಲ್ಲಿ ಇದ್ದಂತಹ ಅದ್ಭುತವಾದಂಥ ಖ್ಯಾತಿ ಇದ್ದಂತಹ ಪಾಂಡಿತ್ಯ ಇದ್ದಂಥ ಬಹಳ ದೊಡ್ಡವರ ಸಾನ್ನಿಧ್ಯದಲ್ಲಿ ನಮ್ಮ ಬ್ಯಾಚಿನ ವಿದ್ಯಾರ್ಥಿಗಳು ಬೆಳೆದ ಸೌಭಾಗ್ಯ ನಮ್ಮದು. ಅವರ ಒಂದು ಬೋಧನೆಯಿಂದ ಪುನೀತರಾದಂಥವ್ರು ನಾವು. ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳೇ ನಮಗೆ ಚರಿತ್ರೆ ವಿಭಾಗದಲ್ಲಿ ಗುರುಗಳಾಗಿದ್ದರು. ಅವರು ಈ ಫಾರ್ಮ್ಯಾಟ್ ತಯಾರಿಸಿದವರು ಅಷ್ಟೇ ಅಲ್ಲ, ಅವರೇ ನಮ್ಮ ಗುರುಗಳಾಗಿದ್ದರು ಫಸ್ಟ್ ಬ್ಯಾಚ್ನವರಿಗೆ. ನಮ್ಮ ಫಸ್ಟ್ ಬ್ಯಾಚ್ನ ಔಟ್ಪುಣ್ಯ ಮಾತ್ರವೇ ಇದು, ಇನ್ನು ಮಿಕ್ಕವರಿಗೆ ಸಿಕ್ಕಲಿಲ್ಲ. ಇದು ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು, ಪ್ರೊಫೆಸರ್ ಯಾಮನಾಚಾರ್ಯರು, ಸಂಸ್ಕೃತದಲ್ಲಿ ಡಾಕ್ಟರ್ ಎಸ್ ರಾಮಚಂದ್ರಯ್ಯರು, ತಿರುನಾವಣಿಂಗಾರರು, ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು, ಶಿವರಾಮ ಶಾಸ್ತ್ರಿಗಳು, ಹೀಗೆ ಚರಿತ್ರೆಗೆ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು ಮತ್ತು ಅಚ್ಯುತರಾಯರು ಪಾಠ ಮಾಡ್ತಾಯಿದ್ರು ನಮಗೆ. ಮಿಕ್ಕ
ಫಿಲಾಸಫಿಗೆ ರಾಘವೇಂದ್ರ ರಾಯರು ಬರ್ತಾಯಿದ್ರು, ರಾಜಾರಾಯರು ಬರ್ತಾಯಿದ್ರು, ಎಲ್ಲರೂ ನಮಗೆ ಸಂಸ್ಕೃತ ಫಿಲಾಸಫಿ ಇದು ಹೈಲೈಟ್ ಆದಂಥ ಒಂದು ಕೋರ್ಸು ನಮ್ಮದು. ಚರಿತ್ರೆ ಅನಿವಾರ್ಯವಾಗಿ ಇದ್ದೇ ಇರುತ್ತೆ. ಪೌರ್ವಾತ್ಯ ಭಾರತೀಯ ಸಂಸ್ಕೃತಿ ಪ್ರಸರಿತವಾದಂತಹ ದೇಶಗಳು ಅದರ ಚರಿತ್ರೆ ಇದೆಲ್ಲವೂ ನಮಗೆ ಎಷ್ಟು ಚೆನ್ನಾಗಿ ನಮಗೆ ಕೋರ್ಸ್ ಆಗಿ ನಮಗೆ ಬಟ್ಟಿ ಇಳಿದು ಮತ್ತು ಪುಟಕ್ಕೆ ಹಾಕಿದ ಬಂಗಾರದ ಒಂದು ಮುದ್ದೆಯನ್ನು ನಮಗೆ ಕೊಟ್ಟಂಥವರು ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು. ಇದನ್ನು ನಾನು ಬಹಳ ಬಹಳ ಈ ಕಡೆ ಆನಂದದಿಂದ ಮತ್ತು ಈ ಕಡೆ ಕೃತಜ್ಞತೆಯಿಂದ ಆ ವಿದ್ಯಾರ್ಥಿಗಳಾಗಿ ನಾವು ಕೃತಜ್ಞತೆಯಿಂದ ಶಾಸ್ತ್ರಿಗಳನ್ನು ನಾವು ನೆನೆಸಬೇಕು ಈ ಒಂದು ಸಂದರ್ಭದಲ್ಲಿ. ಶ್ರೀಕಂಠ ಶಾಸ್ತ್ರಿಗಳದು ಒಂಥರ ಬಹಳ ಅವರ ಸರಳತೆ ಜನಕ್ಕೆ ಅಷ್ಟು ಆ ಸರಳತೆಯ ಮೇಲ್ಮೆ ಜನಕ್ಕೆ ಸರಿಯಾಗಿ ಅರ್ಥವಾಗಿಲ್ಲ ಅಂತ ನನ್ನ ಅನಿಸಿಕೆ. ಏನು ನಾನು ಹೇಳ್ತಾ ಇದ್ದೀನಿ ಅಂದರೆ ಶ್ರೀಕಂಠ ಶಾಸ್ತ್ರಿಗಳಂತ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು ಅಂತ ನಾ ಮಹಾವ್ಯಕ್ತಿಯನ್ನು ಯಾರಾದರೂ ನೋಡಬೇಕು ಅಂತಂದರೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು ಅಂತನ್ನುವಂಥ ಒಂದು ರಿಜಿಡಿಟಿ ಒಂದು ದಿವಸವೂ ಇರಲಿಲ್ಲ. ಅಂಥ ಸರಳವಾದಂಥ ವ್ಯಕ್ತಿ. ಈ ಸರಳತೆ ಅವರ ಮೇಲ್ಮೆ ಎಷ್ಟಿತ್ತೋ, ಮೇಲ್ಮೆ ಇದ್ದಂಥವ್ರಿಗೆ ಈ ಸರಳತೆ ಸಹಜವಾಗಿರುತ್ತೆ, ಜನಕ್ಕೆ ಇದು ಅರ್ಥವಾಗಲಿಲ್ಲ. ಶ್ರೀಕಂಠ ಶಾಸ್ತ್ರಿಗಳಿಗೆ ಯಾವ ಅಂತಸ್ತಿನ ಅವರ ಖ್ಯಾತಿ, ಯಾವ ಅಂತಸ್ತಿನ ಪೂಜ್ಯತೆ ಪುರಸ್ಕಾರಗಳು ಸಿಕ್ಕಬೇಕಾಗಿತ್ತೋ ಅದಷ್ಟು ಜನಕ್ಕೆ ಗೊತ್ತಿಲ್ಲದೆ ಸಿಕ್ಕಲಿಲ್ಲ ಅವರಿಗೆ. ಇವತ್ತು ನಾವು ಹಲವಾರು ರೀತಿಗಳ ಅವಾರ್ಡ್ಗಳ ವಿಷಯದಲ್ಲಿ ನಾವು ಮಾತಾಡ್ತೇವೆ. ಅವಾರ್ಡ್ ಏನೂ ಇಲ್ಲದಂಥವ್ರಿಗೂ ಅವಾರ್ಡ್ಗಳು ಕೊಟ್ಟು ಬಿಡುವಂಥ ಒಂದು ಪರಿಸರ ನಮಗೆ ಇವತ್ತಿರೋದು. ಇರೋವಂಥವ್ರಿಗೂ ಕೊಡೋದು, ಇಲ್ಲದೇ ಹೋದಂಥವ್ರಿಗೂ ಕೊಡೋದು. ಆ್ಯನುವಲ್ ಅವಾರ್ಡ್ಸು ಅವ್ರು ಇನ್ಯಾರೂ ಇಲ್ಲ ಇವರು ಕೊಟ್ಬಿಡಿ, ಈ ಥರ ಎಲ್ಲ ಬೇಕಾದಷ್ಟು ಇವತ್ತಾಗತ್ತೆ. ಆವತ್ತು ಈ ಪ್ರಶಸ್ತಿಗಳಿಗೆ ಪುರಸ್ಕಾರಗಳಿಗೆ ದೊಡ್ಡ ಒಂದು ಸ್ಥಾನವಿದ್ದಾಗ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳಂಥವ್ರಿಗೆ ಸತ್ಯ ಹೇಳಬೇಕು ಅಂತಂದರೆ ಭಾರತ ರತ್ನ ಅವರಿಗೆ ಬರಬೇಕಾಗಿತ್ತಂಥ ಒಂದು ಅಷ್ಟು ದೊಡ್ಡ ವ್ಯಕ್ತಿ ಅವರು. ಅದನ್ನ ಯಾಕೆ ಹೇಳ್ತೀನಿ ಅಂತಂದರೆ ಅವರ ಭಾರತೀಯ ಚರಿತ್ರೆ ವಿಷಯದಲ್ಲಿ, ಭಾರತೀಯ ಸಂಸ್ಕೃತಿ ವಿಷಯದಲ್ಲಿ ಅವರಿಗಿದ್ದ ಆಳವಾದ ಜ್ಞಾನ ಇಡೀ ದೇಶಕ್ಕಲ್ಲ ಪ್ರಪಂಚಕ್ಕೆ ಹಂಚಬಹುದಾದಷ್ಟು ಜ್ಞಾನ ಅವರು. ಅವರು ಸರಳವಾಗಿದ್ದರು, ಯಾರಿಗೂ ಇವರು ಗೊತ್ತೇ ಆಗಲಿಲ್ಲ, ಇವರಿದ್ದದ್ದೇ ಗೊತ್ತಿಲ್ಲ. ಶ್ರೀಕಂಠ ಶಾಸ್ತ್ರಿಗಳಿಗೆ ಅವರ ಎಷ್ಟು ಅವರ ಚರಿತ್ರೆ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ ಹೆಸರಿದ್ದರೂ ಅದು ಏಕೋ ಏನೋ ಇವತ್ತಿಗೂ ನನಗೆ ಅರ್ಥವಾಗಿಲ್ಲ. ಮದ್ರಾಸಿನಿಂದ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳ ಡಾಕ್ಟರ್ ನೀಲಕಂಠ ಶಾಸ್ತ್ರಿಗಳನ್ನು ಇಂಡಾಲಜಿ ಡಿಪಾರ್ಟ್ಮೆಂಟ್ಗೆ ಹೆಡ್ ಆಗಿ ತಗೊಂಡು ಬಂದು ಇಟ್ಟರು ಈ ವಿಶ್ವವಿದ್ಯಾಲಯ. ಬಹುಶಃ ಶ್ರೀಕಂಠ ಶಾಸ್ತ್ರಿಗಳ ನಿವೃತ್ತಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರು ಏನೋ, ಅದು ನನಗೆ ಜ್ಞಾಪಕ ಇಲ್ಲ. ನಿವೃತ್ತಿ ರಾಜಾರೋಷವಾದ ಅನ್ಯಾಯ. ಇದು ಅನ್ಯಾಯ ಅಂತ ಅಲ್ಲಿ ವಿದ್ಯಾರ್ಥಿಯಾಗಿದ್ದವನು ವಿಶ್ವವಿದ್ಯಾಲಯದ ವಿಷಯದಲ್ಲಿ ಅನ್ಯಾಯ ಅಂತ ಹೇಳಿ ನಾನು ಹೇಳೋದಕ್ಕೆ ನನಗೆ ಎಷ್ಟು ಮಾಹಿತಿ ಇದೆ ಅಂತ ಹೇಳಿ ಯಾರಾದರೂ ಕೇಳಿದ್ರೆ ಅದಕ್ಕೆ ಜವಾಬಿಲ್ಲ. ಆದರೆ ಇದಂತೂ ಸತ್ಯ, ಖ್ಯಾತರಾದಂತಹ ಚರಿತ್ರಕಾರರು ಚರಿತ್ರೆ ವಿದ್ವಾಂಸರು ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳೇ ಆಗಿದ್ದು ಇದೇ ಮಹಾರಾಜಾಸ್ ಕಾಲೇಜಿನ ಮೈಸೂರು ವಿಶ್ವವಿದ್ಯಾಲಯದ
ಈ ಒಂದು ಅದ್ಭುತವಾದಂಥ ಇಂಡಾಲಜಿ ಕೋರ್ಸಿನ ಅದ್ಭುತವಾದಂಥ ಫಾರ್ಮ್ಯಾಟ್ ಹಾಕಿಕೊಟ್ಟಂತಹ ಅವ್ರನ್ನ ಪಕ್ಕಕ್ಕಿಟ್ಬಿಟ್ಟು ಮದ್ರಾಸ್ನಲ್ಲಿ ಇದ್ದಂತಹ ಭಾರತ ದೇಶದ ಚರಿತ್ರೆಯಲ್ಲಿ ಅವರು ಖ್ಯಾತರಾಗಿದ್ದರು. ಆ ಖ್ಯಾತರಾಗಿದ್ದಂಥ ಹೊರಗಡೆ ಇದ್ದಂಥವ್ರನ್ನ ಇಲ್ಲಿ ತಗೊಂಡು ಕೂರಿಸೋದಕ್ಕೆ ಏನು ನ್ಯಾಯ ಇತ್ತು ಅದು ಇಲ್ಲಿವರೆಗೂ ನನಗೆ ಅರ್ಥವಾಗಿಲ್ಲ. ಆ ಸ್ಥಾನ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳಿಗೆ ಸಲ್ಲಬೇಕಾಗಿದ್ದ ಸ್ಥಾನ ಅದು. ಅದೇನೋ ಅದು ಯಾಕಾಯಿತು ಇವತ್ತು ಸಮಸ್ಯೆ, ಪರಿಹಾರವಾಗದಿದ್ದ ಸಮಸ್ಯೆ. ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು ಅವರ ಸರಳತೆ ಎಷ್ಟು ಅಂತಂದರೆ ಯಾವುದು ಲೆಪ್ಪಿಲ್ಲ ಅವ್ರಿಗೆ ಮಹಾನುಭಾವ. ಏನು ಅವರಿಗೆ ಮೇಲ್ಮೆ ಯಾರಾದರೂ ಅವ್ರನ್ನ ಅವರ ಬರಹಗಳ ವಿಷಯದಲ್ಲಿ ಶ್ಲಾಘಿಸಿದರೆ ಅವರು ನಗ್ಬಿಡೋದು, ಅವ್ರಿಗೇನು ಗೊತ್ತಾಗಲಿಲ್ಲವೇ ಅದಕ್ಕೂ ನಗ್ಬಿಡೋದು. ಈ ಥರ ಒಂದು ಹಿಸ್ ನೇಚರ್ ವಾಸ್ ವೆರಿ ವೆರಿ ಚೈಲ್ಡ್ ಲೈಕ್. ಒಂಥರ ಭಾಳ ನಿರ್ಮಲವಾದಂಥ ಬುದ್ಧಿ ಮನಸ್ಸುಗಳು ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳದ್ದು. ಇದು ನಾನು ವಿದ್ಯಾರ್ಥಿಯಾಗಿ ಅವರ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳ ಶಿಷ್ಯನಾಗಿ ನನ್ನ ಅನಿಸಿಕೆಗಳನ್ನು ನಿಮ್ಮಲ್ಲಿ ಹಂಚಿಕೊಂಡೆ. ಡಾಕ್ಟರ್ ಜಿ ಎಚ್ ನಾಯಕ್. ಡಾಕ್ಟರ್ ಜಿ ಎಚ್ ನಾಯಕ್ ವಾಸ್ ಬಾರ್ನ್ ಆನ್ 18th December 1935 ಅಟ್ ಸೂರ್ವೆ ಅಂಕೋಲಾ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಹಿ ವಾಸ್ ಎ ಸ್ಟೂಡೆಂಟ್ ಆಫ್ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿ ಡ್ಯೂರಿಂಗ್ 1956 to 1959. ವೈಲ್ ಡೂಯಿಂಗ್ ಬಿ ಎ ಆನರ್ಸ್ ಕೋರ್ಸ್ ಹಿ ಪಾಸ್ಡ್ ಎಮ್ ಎ ಇನ್ ಕನ್ನಡ ವಿತ್ ಎ ಫಸ್ಟ್ ಕ್ಲಾಸ್ ಇನ್ 1960 ಆ್ಯಂಡ್ ಗ್ರ್ಯಾಜುಯೇಟೆಡ್ ಇನ್ ಲಾ ಫ್ರಮ್ ಶಾರದಾ ವಿಲಾಸ್ ಲಾ ಕಾಲೇಜ್ ಇನ್ 1972. ಹಿ ಈಸ್ ಒನ್ ಆಫ್ ಅವರ್ ಫೋರ್ಮೋಸ್ಟ್ ಕ್ರಿಟಿಕ್ಸ್ ಇನ್ ಕನ್ನಡ ಲಿಟ್ರೇಚರ್ ವಿತ್ ಎ ನಂಬರ್ ಆಫ್ ಪಬ್ಲಿಕೇಶನ್ಸ್ ಟು ಹಿಸ್ ಕ್ರೆಡಿಟ್. ಹಿ ಈಸ್ ಎ ರಿಸಿಪಿಯಂಟ್ ಆಫ್ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಇನ್ 2000, ಕನ್ನಡ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇನ್ 1990 and honorary doctorate degree from KSOU in 2014. 1954ನೇ ಇಸ್ವಿಯಲ್ಲಿ ನಾನು ಮುಂಬೈ ರಾಜ್ಯದಿಂದ ಮೈಸೂರಿಗೆ ಕಾಲೇಜು ವಿದ್ಯಾಭ್ಯಾಸಕ್ಕೆಂದು ಬರುವ ಮೊದಲು SST-ಯಲ್ಲಿ ಪ್ರಥಮ ವರ್ಗದಲ್ಲಿ ಪಾಸಾಗಿದ್ದೆ. ಅದು ಹೋದ್ಮೇಲೆ ಇಂಟರ್ಮೀಡಿಯೇಟ್ನಲ್ಲಿ ಆರ್ಟ್ಸಲ್ಲಿ ನಾನು ಇಡೀ ಹಳೆ ಮೈಸೂರು ರಾಜ್ಯಕ್ಕೆ ಒಂದೇ ಯೂನಿವರ್ಸಿಟಿ ಇತ್ತಾಗ ಮೈಸೂರು ವಿಶ್ವವಿದ್ಯಾನಿಲಯ ಮಾತ್ರ ಇತ್ತು ಅಲ್ಲಿ. ಅದಕ್ಕೆ ನಾನು ಆರ್ಟ್ಸ್ನಲ್ಲಿ ಫಸ್ಟ್ ಕ್ಲಾಸ್ ಮತ್ತು ಫೋರ್ತ್ ರ್ಯಾಂಕ್ ಬಂದೆ ನಾನು. ಆಗ ನಾನು ಕನ್ನಡ ಆನರ್ಸ್ ತಗೊಳ್ಬೇಕು ಅಂತ ತೀರ್ಮಾನ ಮಾಡಿದೆ. ಕನ್ನಡ ಆನರ್ಸ್ ತಗೊಳ್ಳೋದಂತಂದರೆ ಏನಾಯ್ತದೆ, ಕುವೆಂಪು ಅತ್ತವರು ನಮಗೆ ಗುರುಗಳಾಗಿರ್ತಾರಲ್ಲ ಅನ್ನೋಂಥ ಒಂದು ಸಂಭ್ರಮ ಇತ್ತು ನನಗೆ. ಅದು ಬಹಳ ದೊಡ್ಡದಾಗ ಮೊದಲನೇದು. ಆದರೆ ಅವರು 55 ಮತ್ತು 56ನೇ ಏಕೆ ಶೈಕ್ಷಣಿಕ ವರ್ಷದಲ್ಲಿ ಕುವೆಂಪು ಮಹಾರಾಜ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು. ಮಾರನೇ ವರ್ಷವೇ ಅವರು ವೈಸ್ ಚಾನ್ಸಲರ್ ಆದರು 56ನೇ ಇಸ್ವಿಯಲ್ಲಿ. ಅದೇ ವರ್ಷ ನಾನು ಇಂಟರ್ಮೀಡಿಯೇಟ್ ಪಾಸ್ ಆದೆ, ರ್ಯಾಂಕ್ ತಗೊಂಡು ಪಾಸ್ ಆದೆ. ಅವರು ವೈಸ್ ಚಾನ್ಸಲರ್ ಆದ್ದರಿಂದ ಇನ್ನು ಬರೋದಿಲ್ಲ ಅಂತ ಗೊತ್ತಾದಾಗ ಒಂದು ಮಟ್ಟಿನ ನಿರಾಸೆ ನನಗೆ ಸಹಜವಾಗಿ ಅನ್ನಿಸ್ತು. ಆದರೆ ಇನ್ಯಾರು ಬರ್ತಾರೆ ಅಂತಂದರೆ DL ನರಸಿಂಹಾಚಾರ್ಯ ಇದ್ದರು. ಅವರು ಮಹಾವಿದ್ವಾಂಸರು ಅಂತ ಗೊತ್ತಿತ್ತು ನನಗೆ, ಮಹಾವಿದ್ವಾಂಸರು ಕನ್ನಡದಲ್ಲಿ ಅಂತ ಗೊತ್ತಿತ್ತು. ಮತ್ತು ತೀನಂ ಶ್ರೀಕಂಠಯ್ಯ ಅವರು ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಆ ಕಾಲದಲ್ಲಿ ಹೋಗಿದ್ದರು. ಅವರು ಬರ್ತಾರೆ ಇನ್ನು ಸ್ವಲ್ಪ ದಿವಸ, ಅವರೇ ಮುಖ್ಯಸ್ಥರಾಗಿ ಪ್ರೊಫೆಸರ್ ಮತ್ತು ಮುಖ್ಯಸ್ಥರಾಗಿ ಬರ್ತಾರೆ ಕನ್ನಡ ವಿಭಾಗಕ್ಕೆ. ಆಗ ಮಾನಸಗಂಗೋತ್ರಿ ಇರಲಿಲ್ಲ, ಮಹಾರಾಜ ಕಾಲೇಜೇ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಕೂಡ. ಅವರು ಬರ್ತಾರೆ ಅಂತಾಯ್ತು. ಅದ್ಮೇಲೆ ಅವರಿಬ್ಬರು ಇರ್ತಾರೆ ಅನ್ನೋದು ನಮಗೆ ಸಂಭ್ರಮ ಆಯಿತು, ಒಂದು ರೀತಿ ಸಂಭ್ರಮ ಆಯಿತು. ಕುವೆಂಪು ಬರೋದಿಲ್ಲ ಅಂತಂದ್ರು ಈ ಇಬ್ಬರು ವಿದ್ವಾಂಸರು ನಮಗೆ ಪಾಠ ಮಾಡ್ತಾರೆ ಅನ್ನೋದು ನನಗೆ ಸಹಜವಾಗಿ ಸಂತೋಷ ಸಂಭ್ರಮ ಆಯಿತು. ಆದರೆ ಅದೇ ಜೊತೆಯಲ್ಲಿ ಏನಂತ ಹೇಳಿದ್ರು, ಕರ್ನಾಟಕ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು ನಾವು ಕನ್ನಡ ವಿದ್ಯಾರ್ಥಿಗಳು ಓದಬೇಕು ಅಂತಿತ್ತಲ್ಲಿ. ಆಗ ಆ ವಿಷಯವನ್ನು ಪಾಠ ಮಾಡೋದಕ್ಕೆ
ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿ ಅವರು ಬರ್ತಾರೆ ಪಾಠ ಮಾಡೋದಕ್ಕೆ ಅಂತ ಹೇಳಿದಾಗ ನನಗೆ ಇನ್ನೊಂದು ರೀತಿಯ ಸಂಭ್ರಮ ಆಯಿತು, ಮನಸ್ಸಿಗೆ ಸಂಭ್ರಮ ಆಯಿತು. ಕಾರಣ ಇತ್ತು, ಶ್ರೀಕಂಠ ಶಾಸ್ತ್ರಿ ಅವರ ಬಗ್ಗೆ ಆ ಮೊದಲು ನನಗೆ ಹೆಚ್ಚು ಗೊತ್ತಿರಲಿಲ್ಲ, ಆದರೆ ಒಂದು ಸ್ವಲ್ಪ ಗೊತ್ತಿತ್ತು. ಏನಂತಂದ್ರೆ ಅವರ ಭಾರತೀಯ ಸಂಸ್ಕೃತಿ ಅನ್ನೋ ಒಂದು ಪುಸ್ತಕ 1953 ಇಸ್ವಿಯಲ್ಲಿ ಪ್ರಕಟವಾಗಿತ್ತು. ನಾನು ಇಂಟರ್ಮೀಡಿಯೇಟ್ನಲ್ಲಿ ಓದ್ತಾ ಇರೋ ಹೊತ್ತಿಗೆ ಪಕ್ಕದಲ್ಲೇ ಇತ್ತಲ್ಲ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಎಲ್ಲ ಇರ್ತಿದ್ವು ಅಲ್ಲಿ, ಕನ್ನಡ ಪುಸ್ತಕಗಳು, ಮ್ಯಾಗಜಿನ್ಗಳು ಎಲ್ಲ ಬರ್ತಾ ಇತ್ತು. ನಾನು ಅಲ್ಲಿ ದಿನ ಪ್ರತಿ ದಿವಸ ಬಿಡುವಿದ್ದಲ್ಲೆಲ್ಲ ಹೋಗಿ ಓದ್ತಾ ಕೂತಿರ್ತಿದ್ದೆ, ಅಲ್ಲಿ ಕೊಂಡ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಆಗ ದೇವೀರಪ್ಪನವರು ಆಗ ಸಂಸ್ಥೆಯ ಡೈರೆಕ್ಟರ್ ಆಗಿದ್ದರು. ನಾನು ಒಬ್ಬ ಹುಡುಗ ಕಾಲೇಜಿನಲ್ಲಿ ಹೀಗೆ ರೆಗ್ಯುಲರ್ ಆಗಿ ಬಂದು ಓದ್ತಾನಲ್ಲ, ಇಷ್ಟು ಶ್ರದ್ಧೆಯಿಂದ ಓದ್ತಾನಲ್ಲ, ಎಲ್ಲ ಒಂದಲ್ಲ ಎಲ್ಲ ಪುಸ್ತಕಗಳನ್ನು ಓದ್ತಿದ್ದೆ ನಾನು, ಒಂದು ಬಿಡದೇನೆ ಓದ್ತಾ ಇದ್ದೆ. ಅವರಿಗೆ ಬಹಳ ಮೆಚ್ಚುಗೆ ಇತ್ತು. ಒಂದು ದಿವಸ ನಾನು ಕೂತಿದ್ದಾಗ ಬಂದು ನನಗೆ ಬೆನ್ನು ತಟ್ಟಿದ್ರು, ಅವರು ಹೀಗೆ ಬೆನ್ನು ತಟ್ಟಿದ್ರು. ನಾನು ಸುಮ್ಮ ಓದ್ತಾ ಇದ್ದೆ, ಯಾವುದೋ ಓದ್ತಾ ಇದ್ದೆ, ಹಿಂಗೆ ಏನು ನನಗೆ ಆಶ್ಚರ್ಯವಾಗಿತ್ತು, ಅದೊಂದು ವಿಚಿತ್ರವಾದದ್ದು. ಬಂದು ನಾನು ಬೆನ್ನು ತಟ್ಟಿದ್ರು, ನಾನು ಏನು ನನಗೆ ಅಂತ ಸಲಿಗೆ ಎಲ್ಲ ಗೊತ್ತು ಇರಲಿಲ್ಲ, ನೋಡಿದ್ದೆ ಅಷ್ಟೇ. ಸರ್ ಅಂತಂದೆ ನಾನು. ಸರ್ ಅಂದ ಕೂಡಲೇ, ನೋಡಪ್ಪ ಶ್ರೀಕಂಠ ಶಾಸ್ತ್ರಿಯವರ ಭಾರತೀಯ ಸಂಸ್ಕೃತಿ ಅಂತ ಪುಸ್ತಕ ಈಗ ಪ್ರಕಟವಾಗಿದೆಯಲ್ಲ, ಓದಿದ್ಯಾಪ್ಪ ಕೇಳಿದ್ರು ನನಗೆ. ನಾನು ಎಲ್ಲರೂ ಓದ್ತಿದ್ದೀನಿ ಅನ್ನೋದ್ರಿಂದ ನನ್ನನ್ನು ಕೇಳಿದ್ರು ಅವರು. ಇಲ್ವಲ್ಲ ಸರ್ ಅಂತಂದೆ. ನೋಡಿ ಅಂತ ಅವ್ರ ಕೈಲಿತ್ತು, ನೋಡಪ್ಪ ಇದಿದೆ ನೋಡು, ಇದನ್ನು ಓದ್ಬೇಕು ನೀನು, ಅಂಥ ಮಹತ್ವದ ಪುಸ್ತಕ ಇದು ಅಂತ ನನಗೆ ಹೇಳಿದರು. ಹಾಗೆ ಹೇಳಿ ಅವ್ರ ಚೇಂಬರಿಗೆ ಹೊರಟೋದ್ರು, ಅವರು ಕೊಟ್ಟಿಟ್ಟು ಹೊರಟೋದ್ರು. ನಾನು ಅಲ್ಲೇ ಕೂತ್ಕೊಂಡು ಓದುವಷ್ಟು ಓದ್ದೆ, ಪೂರ್ತಿ ಓದೋಕ್ಕಾಗಿಲ್ಲ, ದೊಡ್ಡ ಪುಸ್ತಕ ಅದು, ಓದುವಷ್ಟು ಓದ್ದೆ ನನಗೆ. ಆಮೇಲೆ ಅವ್ರು ಹೇಳಿದ್ರು, ಬಹಳ ದೊಡ್ಡ ವಿದ್ವಾಂಸರವರು, ಅಂಥವರ ಪುಸ್ತಕವನ್ನು ನಾನು ಇನ್ನು ಓದ್ಬೇಕಪ್ಪ ನೀನು ಅಂತಂದರು. ನನಗೆ ಆಶ್ಚರ್ಯ ಅದು, ಅನಿರೀಕ್ಷಿತ ಅಂತಾಯ್ತು. ಆ ಹಿನ್ನೆಲೆ ನನಗಿತ್ತು ಶ್ರೀಕಂಠ ಶಾಸ್ತ್ರಿ ಬಗ್ಗೆ. ನಮಗೆ ಕರ್ನಾಟಕ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು ನಾವು ಓದಬೇಕಾಗುತ್ತೆ, ನಮಗೆ ಪಾಠ ಹೇಳೋದಕ್ಕೆ ಶ್ರೀಕಂಠ ಶಾಸ್ತ್ರಿ ಅವರು ಬರ್ತಾರೆ ಅಂತ ಹೇಳಿದಾಗ, ಡಿ ಎಲ್ ನರಸಿಂಹಾಚಾರ್ಯ ಬರ್ತಾರೆ, ಚೀನಂ ಶ್ರೀಕಂಠಯ್ಯನವರು ಬರ್ತಾರೆ ಅಂತ ಹೇಳಿದಾಗ ಮನಸ್ಸಿಗೆ ಉಬ್ಬಿದ್ದಲ್ಲ, ಶ್ರೀಕಂಠ ಶಾಸ್ತ್ರಿ ಅವರು ಬರ್ತಾರೆ, ಈ ಹಿನ್ನೆಲೆ ಇತ್ತು ನನಗೆ. ನಾನು ಸಹಜವಾಗಿಯೇ ಇನ್ನಷ್ಟು ಉಬ್ಬಿದೆ ನಾನು. ಆದರೆ ನನಗೆ ಅವರಿಗೆ ಒಂದು ಸ್ವಲ್ಪ ದಿವಸದಲ್ಲೇ ಬಂದರು, ನಮ್ಮ ಕ್ಲಾಸಿಗೆ ಬಂದರು, ಅವರು ಪಾಠ ಮಾಡೋದಕ್ಕೆ ಬಂದರು. ಬಂದು ಪಾಠ ಮಾಡೋಕೆ ಬಂದಾಗ ಆಗಲೇ ನನಗೆ ಗೊತ್ತಾಯಿತು ಅವರಿಗೆ ಶಿಲಾಬದಿರ ಅಂತಂದ್ರೆ ಟೋನ್ ಡೆಪ್ ಅಂತಾರಲ್ಲ, ಆ ರೀತಿಯಲ್ಲಿ ಅವ್ರು ಇದ್ದಾರೆ ಅನ್ನೋದು ನನಗೆ ಮೊದಲು ಗೊತ್ತಿರಲಿಲ್ಲ. ಅವ್ರ ಪುಸ್ತಕ ಓದಿದ್ದಕ್ಕೆ ನನಗೆ ಅವರು ಆ ಇದನ್ನು ಗೊತ್ತಿರಲಿಲ್ಲ. ನಾನು ಬೆರಗಾದೆ, ನಾನು ಅವ್ರು ಕ್ಲಾಸಿಗೆ ಬಂದ್ಕೊಂಡು ಅಟೆಂಡೆನ್ಸ್ ತಗೊಂಡಿಲ್ಲ, ಪಾಠ ಶುರು ಮಾಡಿದ್ರು. ಒಂದು ಸ್ಖಾಲಿತ್ಯ ಇದ್ದಿದ್ದ ಹಾಗೆ ಅಷ್ಟು ಪರ್ಫೆಕ್ಟ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅವ್ರು ಆಡದ ಮಾತೆಲ್ಲ ನಾವು ಬರ್ಕೊಳ್ಳೇಬೇಕು, ಆ ಥರದ ಮಾತು ಅದು ಒಂದು ವ್ಯರ್ಥವಾಗುವ ಮಾತು ಇರಲೇ ಇಲ್ಲ. ಅಷ್ಟು ರೀತಿಯಲ್ಲಿ ಅಧಿಕೃತ ಅಧಿಕಾರವಾಣಿಯಿಂದ ಅವರು ಮಾತನಾಡ್ತಾ ಇದ್ರು, ವಿಷಯದ ಬಗ್ಗೆ ಅಷ್ಟು ತಿಳುವಳಿಕೆ ಇತ್ತು ನನಗೆ. ಈ ವಿದ್ವತ್ತಿನ ಸಮೃದ್ಧಿ ಇದೆಯಲ್ಲ, ಮೊದಲನೇ ತರಗತಿಯಲ್ಲೇ ನನಗೆ ಬೆರಗಾಯಿತು, ಇವ್ರು ಏನು ಇವರು ಅಂತ, ಎಂಥ ವಿದ್ವಾಂಸರು ಇವರು ಅಂತ ನಿಜವಾದ ನನಗೆ ಬೆರಗಾದೆ. ಆದರೆ ಅವರ ಈ ದೈಹಿಕ ಕೊರತೆ ಇದೆಯಲ್ಲ, ಅದು ಮನಸ್ಸಿಗೆ ಖೇದ ಆಯಿತು, ಸಹಜವಾಗಿ ಖೇದ ಆಯಿತು, ಅಯ್ಯೋ ಇಂಥವ್ರಿಗೆ ಹೀಗಾಯ್ತಲ್ಲ ಅಂತ ಅಷ್ಟು ಮಾತ್ರ ಆಯಿತು. ಆಮೇಲೆ ಅವರು ಪಾಠ ಮಾಡಿದ್ಮೇಲೆ ಪಾಠ ಅಂತೂ ನಿಧಾನವಾಗಿ ಹೇಳೋರು. ಕೆಲವು ಸಂದರ್ಭದಲ್ಲಿ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯ ಇರುವಂಥ ಕೆಲವು ಅಂಶಗಳು ಇರ್ತಾವಲ್ಲ ಪಾಠ ಹೇಳುವಾಗ, ಹೇಳಿದ್ರು ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಅಭಿಪ್ರಾಯ ಭೇದ ಇದೆ, ಬೇರೆ ಬೇರೆ ಯಾರ್ಯಾರು ಅಂತ ಇತಿಹಾಸಕಾರರು ಯಾರು ಅಂತ ಅವ್ರ ಹೆಸರು ಹೇಳ್ತಿದ್ರು, ಅವ್ರ ಅಭಿಪ್ರಾಯ ಒಬ್ಬರ ಅಭಿಪ್ರಾಯ ಹೀಗಿದೆ, ಇನ್ನೊಬ್ಬರ ಅಭಿಪ್ರಾಯ ಹೀಗಿದೆ ಅಂತ ಅವ್ರ ಅಭಿಪ್ರಾಯಗಳನ್ನೆಲ್ಲ ಒಂದೊಂದಾಗಿ ನಮ್ಮ ಮುಂದಿಟ್ಟು ಏನು ಗೊಂದಲ ಮಾಡ್ಕೊಳ್ದೇನೆ. ಅವ್ರು ಈ ಅಭಿಪ್ರಾಯ ಪಡ್ತಾರೆ, ಇವರು ಇನ್ನೊಬ್ರು ಈ ಅಭಿಪ್ರಾಯ ಪಡ್ತಾರೆ ಅಂತ ಇತಿಹಾಸಕಾರದಲ್ಲಿ ಹೇಳಿ, ಆದರೆ ನಾನು ಈ ಅಭಿಪ್ರಾಯದವನು ಅಂತ ಹೇಳಿ ಅವನ್ನೆಲ್ಲ ಸಮಗ್ರವಾಗಿ ಮಾಡಿ ನಮ್ಮ ಮುಂದೆ ಹೇಳಿದರು. ಆಮೇಲೆ ಪಾಠ ಮುಗಿದ ಮೇಲೆ ನೋಟ್ಸ್ ಬರೆಸೋರು, ನಮ್ಮ ಹತ್ರ ಮಾತ್ರ ಚರ್ಚೆ ಮಾಡೋಕ್ಕಾಗ್ತಿರಲಿಲ್ಲ, ಅವ್ರು ಹೇಳಿದ್ದನ್ನು ನಾವು ಬರ್ಕೊಡ್ತಿದ್ವು. ಒಂದೊಂದು ಅಕ್ಷರವನ್ನು ನಾವು ಅಷ್ಟು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಬರ್ಕೊಡ್ತಿದ್ದು, ಅವ್ರು ಹೇಳಿದ್ರಲ್ಲಿ ಅವ್ರ ಸ್ಖಾಲಿತ್ಯನೇ ಇರ್ತಿರಲಿಲ್ಲ, ಆ ಇಸ್ವಿ ಹೇಳಿ ಏನು ಹೇಳಿ ಇನ್ನೊಂದ್ಸಲ ತಿದ್ದೋದೇ ಇರ್ತಿರಲಿಲ್ಲ, ಅಷ್ಟು ಪರ್ಫೆಕ್ಟ್ ಅಂತ ಅನ್ನುವಂಥ ಒಬ್ಬ ಅಧ್ಯಾಪಕ ಪ್ರಾಧ್ಯಾಪಕರನ್ನು ನಮ್ಮ ಬದುಕಿನಲ್ಲಿ ಕಂಡದ್ದು ಅವರನ್ನು. ಆ ಥರದ ವಿದ್ವತ್ತು ಮತ್ತು ಅದರ ಮೇಲೆ ಪ್ರಭುತ್ವ ಇದು ಸಾಮಾನ್ಯ ಅಸಾಮಾನ್ಯ ಅಂತ ನನಗೆ ಅನ್ಸುತ್ತೆ. ನಾನು ಹೇಳಿದ್ದೆ ಅನನ್ಯ ಅಂತ ಹೇಳಿದ್ದಲ್ಲ, ನನ್ನ ಅವರನ್ನು ಕೇಳಿ ಪಾಠ ಕೇಳಿಸಿಕೊಂಡಿದ್ದು ಅನನ್ಯ ಅಂತ ಅನ್ಸುತ್ತೆ ನನಗೆ ಅಂತ. ಆ ಥರದ್ದು ನಮ್ಮ ವಿದ್ಯಾರ್ಥಿಗಳು ಅವರಿಗೆ ಈ ಕಿವಿ ಸಮಸ್ಯೆ ಇರಲಿ ಏನೇ ಇರಲಿ ಎಷ್ಟು ಗೌರವದಿಂದ, ನಾನೊಬ್ಬನೇ ಅಲ್ಲ ಎಲ್ಲರೂ ಅವರು ವಿದ್ವತ್ತನ್ನು ಆ ಗೌರವದಿಂದ ಬೆರಗಿನಿಂದ ವಿಸ್ಮಯದಿಂದ
ಆಡುತ್ತಿದ್ರೆ ಹೊರತು ಅವ್ರ ಒಬ್ರು ಒಂದು ಮಾತು ಅದು ಹಂಗಲ್ಲ ಹೀಗಲ್ಲ ಅಂತ ಒಂದು ಮಾತು ಆಡೋದು ನನಗೆ ನೆನಪಾಗಿಲ್ಲ. ಅಷ್ಟು ಅವರಿಗೆ ನಮ್ಮ ನಾವು ಪ್ರಾಧ್ಯಾಪಕರಾಗಿ ನಾವು ಇಡೀ ತರಗತಿಯವರು ಆಗ ಒರವನ್ನು ಕೊಡ್ತಾ ಇದ್ದೆವು ಅವರಿಗೆ. ನಾವು ಹತ್ತಿರಕ್ಕೆ ಹೋಗಿ ಮಾತಾಡೋ ಇತ್ಕಡ್ದು ಆಗ್ತಾ ಇರಲಿಲ್ಲ. ಅವ್ರು ತರಗತಿ ಮುಗಿಸ್ತಿದ್ರು, ತಾವೇನು ಹೇಳಬೇಕು ಅದಕ್ಕೆ ಮಾಡ್ತಿದ್ರು. ಆದರೆ ಅವನು ಮಾತ್ರ ಅಷ್ಟು ಹೊತ್ತು ಅದು ಒಂದು ಪರಿಪೂರ್ಣವಾದಂಥ ಒಂದು ವಿದ್ವತ್ತಿನ ಗುರುವಿನ ಎದುರುಗಡೆ ವಿದ್ವತ್ ಗಜ ಅಂತ ಹೇಳಬಹುದಾದ ಯೋಗ್ಯತೆಯ ಗುರು ಅವರು. ಅವರೊಬ್ಬರು ಡಿ ಎಲ್ ನರಸಿಂಹಾಚಾರ್ಯ ಬಗ್ಗೂ ನಾನು ಮಾತನ್ನು ಬೇಸಿನಿ. ವಿದ್ವತ್ ಗಜ ಅಂತ ಹೇಳಿದೆ. ಆ ಥರದ ಎತ್ತರದ ವಿದ್ವತ್ತಿನ ಎದುರುಗಡೆ ಬಂದವಲ್ಲ ನಾವು. ನಾವು ಆಗಲೇ ನಮಗೆ ಅತ್ಯಂತ ಅಭಿಮಾನ ಅನಿಸ್ತಿತ್ತು ಇಂಥ ಗುರುಗಳಿಂದ ಪಾಠ ಕೇಳ್ತಿದ್ದೀವಲ್ಲ ಅಂತ. ಕುವೆಂಪುವಿನ ತಪ್ಪು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಖೇದ ಇದ್ರೂ ಕೂಡ ಈ ಮೂರು ಜನ ಇದ್ರಲ್ಲ, ಈ ಮೂರು ಜನ ಪಾಠ ಮಾಡೋದು ನೋಡಿದಾಗ ನಾವು ಭಾಗ್ಯಶಾಲಿಗಳು ಅಂತ ನಮ್ಗೆ ಅನಿಸುವಾಗ ಅದು ಆಯಿತು ಅನ್ನೋದು ಯಾವಲ್ಲೂ ಎಲ್ಲಿಯೂ ನಾನು ಹೇಳ್ಬೋದಾದ. ಆಮೇಲೆ ನಮ್ಮ ಮನೆಗೆ ಬಂದಿದ್ದು ಅದೊಂದು ಮೆನ್ಷನ್ ಮಾಡಿದ್ವಿ ಅವ್ರ ಮನೆಗೆ, ನಮ್ಮ ಮನೆಗೆ. ನೀವು ದಿವಾನ್ಸ್ ರೋಡ್ನಲ್ಲಿ? ಹೌದು. ಏನಾಯ್ತು, ನಾನು ಇದಾದ್ಮೇಲೆ ನನಗೆ ಅವರಿಗೆ ಕೊನೆಯ ಕಾಲದಲ್ಲಿ ಇದು ಪ್ಯಾರಲಿಟಿಕ್ ಸ್ಟ್ರೋಕ್ ಆಯಿತು ಅಂತ ಕಾಣುತ್ತೆ ಪಾರ್ಶ್ವವಾಯು. ಅವ್ರ ಕಿವಿದೊಂದು ಇತ್ತಲ್ಲ, ನಮ್ಗೆ ಅದು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಪಾಪ ಅವ್ರಿಗೆ ಹಾಗಾಯ್ತು ಅಂತ ಹೇಳಿದ ನಾವೆಲ್ಲ ದುಃಖಿತರಾದ್ರು, ನಿಜವಾದ ಅರ್ಥದಲ್ಲಿ ದುಃಖಿತರಾದವು. ಅದಕ್ಕಿಂತ ಸ್ವಲ್ಪ ದಿವಸ ಮೊದಲು ಈ ಶ್ರೀಕಂಠಿಕೆ ಅನ್ನುವ ಇಂಗ್ಲಿಷ್ ಪುಸ್ತಕವನ್ನ ಗೌರವ ಗ್ರಂಥವನ್ನು ಅರ್ಪಿಸಿದ್ರು ಮಹಾರಾಜಾಸ್ ಕಾಲೇಜ್ನಲ್ಲಿ. ಆಗ ನನಗೆ ಇಂಥ ಅವರು ಬಗ್ಗೆ ನಮಗೆ ಆಗ ಅವರು ಪಾರ್ಶ್ವಾಯು ಆಯಿತು ಮನೆಯಲ್ಲಿ ಇದ್ದಾರೆ ಅಂತೇಳಿ ಗೊತ್ತಾದಾಗ ನಮ್ಗೆ ನೋಡಬೇಕಲ್ಲ ಅಂತ ನಮ್ಗೆ ಸಲಹೆ ಗುರುಗಳಿದ್ದಲ್ಲ ಆಗ ಹೋಗೋ ಸಲಹೆ ಇರ್ತಿರ್ಲಿಲ್ಲ ನಮಗೆ. ಯಾಕೆ ಅಂದ್ರೆ ಸಲಹೆ ಪ್ರೊಫೆಸರ್ಸ್ ಅಂದರೆ ನಮ್ಗೆ ದೂರ ಇರ್ತಿತ್ತು, ವಿದ್ಯಾರ್ಥಿಗಳಿಗೆ ಹತ್ತಿರ ಇರೋದು ಕಷ್ಟ ಇತ್ತು, ಮತ್ತು ನಮಗೂ ಸಂಕೋಚ ಇರ್ತಿತ್ತು. ಆದರೂ ಅವ್ರನ್ನ ನೋಡಲೇಬೇಕು ಅಂತ ನಮ್ಗೆ ಅನಿಸಿ ನಮ್ಮ ವಿದ್ಯಾರ್ಥಿ ಸ್ನೇಹಿತರ ಜೊತೆಯಲ್ಲಿ ನಾನು ಅವ್ರ ಮನೆಗೆ ಹುಡುಕೊಂಡು ಹೋಗಿದ್ದೆ. ಅಲ್ಲಿ ಈ ದುರ್ಗಾ ಕೆಫೆ ಅಂತ ಎಲ್ಲ ಇತ್ತಲ್ಲ, ಅದು ಈ ಕಡೆಯಲ್ಲಿ ಎಲ್ಲ ಒಂದು ಮನೆ ಇತ್ತು. ಈ ಕರೆಕ್ಟಾಗಿ ನನ್ನ ಮನೆ ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ಅಲ್ಲಿತ್ತು, ನಾನು ಕೇಳ್ಕೊಂಡು ಹೋಗಿದ್ವಿ. ನಾವು ಹೋಗಿ ಅವರನ್ನು ನೋಡಿದ್ವು, ಆ ಹೊತ್ತಿಗೆ ನಮ್ಮ ಕಣ್ಣಲ್ಲೆಲ್ಲ ನೀರು ತುಂಬಿತ್ತು. ಬಟ್ ನಾವೇನೋ ಮಾತಾಡೋ ಸ್ಥಿತಿ ಇರಲ್ಲ, ನಮ್ಮ ನಮ್ಮನ್ನು ದುಃಖವನ್ನು ಅನುಭವಿಸಿಕೊಂಡು ಬಂದು ಅದು ನನಗೆ ಮರೆಯೋಕ್ಕಾಗಲ್ಲ. ಹೀಗೆ ಪ್ರೊಫೆಸರ್ ಹೀಗೆ ಆಯ್ತಲ್ಲ ಅಂತ ಅಷ್ಟೇ. ಆಮೇಲೆ ಅವರೊಬ್ಬ ಸ್ವಲ್ಪ ಕಾಲದಲ್ಲೇ ತೀರೋದ್ರು ಆಯ್ತು. ಅಲ್ಲಿಗೆ ಅವರು ನಮ್ಮ ಸಂಬಂಧದ ಇದು ಮತ್ತೆ ಮುಂದೆ ನಾವು ಅವ್ರು ಸರಿಯಾಗಿದ್ದಂತಾದ್ರೆ ನಾನು ಅವ್ರು ನಮ್ಮ ಕ್ಷೇತ್ರದಲ್ಲಿ ನಾವು ಬೆಳೆದವಲ್ಲ, ಆ ಬೆಳೆಯುವಾಗ ಡಿ ಎಲ್ ನರಸಿಂಹಾಚಾರ್ಯ ಹತ್ರ ಎಲ್ಲ ಹೋಗಿದ್ದೀವಿ ನಾವು, ಇವ್ರ ಹತ್ರ ಹಾಗೆ ಹೋಗ್ತಿದ್ವೇನೋ ಅವ್ರು ಸರಿಯಾಗಿದ್ದರೆ. ನಮಗೆ ಆ ಪುಣ್ಯ ಇರಲಿಲ್ಲ, ಆ ದುಃಖ ಇದೆ ನಮಗೆ. ಯಾಕಂದ್ರೆ ಏನಾದರೂ ಕೇಳೋದು ತಿಳ್ಕೊಳ್ಳೋದು ಇರ್ತಿತ್ತಲ್ಲ. ಡಿ ಎಲ್ ನರಸಿಂಹಾಚಾರ್ಯ ಮನೆಗೆ ಹೋಗಿದ್ದೆ, ನಾನು ಹೋಗ್ತಿದ್ದೆ ನಾನು ರಿಸರ್ಚ್ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಮೊದಲು ಹೋದ ಅವರಿದ್ದಲ್ಲಿಗೆ ಇವರು ಅಷ್ಟೊತ್ತಿಗೆ ಆಗ್ಲೇ ತೀರ್ ಹೋಗ್ಬಿಟ್ಟಿದ್ರು. ಹಾಗಾಗಿ ನನಗೆ ಅಲ್ಲಿ ಮುಗೀತು ಅವರ ಸಂಬಂಧ ಸಂಪರ್ಕ. ಆದರೆ ಮಹಾರಾಜಾಸ್ ಕಾಲೇಜ್ ನೆನಪಾದಾಗ, ನನ್ನ ಆನರ್ಸ್ ವಿದ್ಯಾಭ್ಯಾಸದ ನೆನಪಾದಾಗ, ಶ್ರೀಕಂಠ ಶಾಸ್ತ್ರಿಯವರನ್ನ ಮರೆಯುವುದು ಸಾಧ್ಯವೇ ಇಲ್ಲದೆ ಇರುವಂತ ಗುರು ಅವರು. ಆಮೇಲೆ ನಮ್ಮ ಬದುಕಿನ ಭಾಗ್ಯದಲ್ಲಿ ಅಂಥ ಗುರುಗಳನ್ನು ಪಡೆದದ್ದು ಸೇರ್ತದೆ ಅಂತ ನಾ ಪೂರ್ಣ ನಂಬಿದ್ದೀನಿ. ಅಷ್ಟು ದೊಡ್ಡವರು ಅವರು, ಇವೆಲ್ಲ ಭಾಗ್ಯ ಬೇಕು. ಯಾರ್ಯಾರೋ ಈ ನೋಡಿ ಆಕಸ್ಮಿಕ ಇದು ಗುರು, ಇಂಥವ್ರು ನಮ್ಗೆ ಯೂನಿವರ್ಸಿಟಿಯಲ್ಲಿ ಇಂಥವ್ರು ನಮ್ಗೆ ಗುರುಗಳು ಆಗಬೇಕು ಅಂತ ತೀರ್ಮಾನ ಆಗಿರೋದಿಲ್ಲ. ಋಷಿಕರ ಕಾಲದಲ್ಲಾದ್ರೆ ಆ ಗುರು ಋಷಿ ಇದ್ದಲ್ಲಿ ಹೋಗ್ತಿದ್ರು ಹುಡಿಕೊಂಡು. ನಮ್ಗೆ ಇಲ್ಲ ಯೂನಿವರ್ಸಿಟಿ ಹಂಗಾಗಲ್ಲ, ಯಾರು ಬೇಕಾದ್ರೂ ಆಗ್ಬಹುದು. ಅದು ಒಂದು ರೀತಿ ಎನಾನಿಮಿಟಿ ಇರುತ್ತೆ. ಅಂಥ ಹೊತ್ತಿನಲ್ಲಿ ಇವ್ರು ನಮ್ಗೆ ಆಕಸ್ಮಿಕವಾಗಿ ನಮ್ಮ ಬದುಕಿನಲ್ಲಿ ಗುರುಗಳಾಗಿ ಬಂದದ್ದಿದೆಯಲ್ಲ ಆ ವಿದ್ವಾಂಸರು, ಅದು ಲೆಕ್ಕ ಆಗುತ್ತೆ, ಅದು ಭಾಗ್ಯ ಆಗುತ್ತೆ. ಇನ್ನೇನು ನನಗೇನು, ನಾನು ಹಾಗೆ ತಿಳ್ಕೊಂಡು ಅದೊಂದು ಶ್ರೀಕಂಠ ಶ್ರೀಕಂಠಯ್ಯನವರು, ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳು ನಮಗೆ ಗುರುಗಳಾದದ್ದು ನಮ್ಮ ಬದುಕಿನ ದೊಡ್ಡ ಭಾಗ್ಯ ಅಂತ ನಾನು ಎಲ್ಲ ರೀತಿ ಅರ್ಥಿಸಲು ಅದನ್ನು ನಂಬಿದ್ದೀನಿ. ಆ ಥರದ ಗೌರವ ಇದೆ ನನಗೆ.